ವೀಕ್ಷಕರೇ, ವಿಜಯಪುರದ ಸಾತ್ವಿಕ್ ಎನ್ನುವ ಬಾಲಕ, 2 ವರ್ಷದ ಬಾಲಕ, ಕೊಳವೆ ಬಾವಿಯಲ್ಲಿ ನಿನ್ನೆ ಸಂಜೆ 6 ಗಂಟೆಗೆ ಸಿಲುಕಿಕೊಂಡಿದ್ದ. ಕೊಳವೆ ಬಾವಿಗೆ ಬಿದ್ದಿದ್ದರಿಂದ ಮಗು ಸಂಜೆ 6ರಿಂದ ಕಾರ್ಯಾಚರಣೆ ನಡೆದಿತ್ತು. ಕೊನೆಗೆ ವಿಜಯಪುರದ ಅಪ್ರಿಷಿಯೇಷನ್ ಸಕ್ಸಸ್ ಆದಂತಹ ಸಾತ್ವಿಕ್ನ 20 ಗಂಟೆಗಳ ಕಾರ್ಯಾಚರಣೆಯ ನಂತರ ಈಗ ಮಗು ಹೊರಗೆ ತೆಗೆಯಲಾಗಿದೆ. ಮೃತ್ಯುವನ್ನು ಗೆದ್ದಂತಹ ಸಾತ್ವಿಕ್, ಸಾವು ಗೆದ್ದಂತಹ ಸಾತ್ವಿಕ್ ಫಲಿಸಿತು ಜನರ ಪ್ರಾರ್ಥನೆ. ಹಾಗೆ ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ ಮತ್ತು ಬೆಳಗ್ಗೆವರೆಗೂ ಕೊಳವೆ ಬಾವಿಯಲ್ಲಿ ಬಿದ್ದಂತಹ 2 ವರ್ಷದ ಮಗುವ ಸಾತ್ವಿಕನು ಇವತ್ತು ಹೊರಗೆ ತೆಗೆಯಲಾಗಿದೆ. 16 ಅಡಿ ತಳಗೆ ಸಿಕ್ಕಿಕೊಂಡಿರುವಂತಹ ಸಾತ್ವಿಕನು ಅಗ್ನಿಶಾಮಕ ದಳ ಹಾಗೂ NDRF ಕಾರ್ಯಾಚರಣೆಯಿಂದ ಯಶಸ್ವಿಯಾಗಿ ಮಗುವನ್ನು ಹೊರಗೆ ತೆಗೆಯಲಾಗಿದೆ. ಹಾಗೆ ವಿಜಯಪುರದಲ್ಲಿ ನಡೆದಂತಹ ಅಪ್ರಿಷಿಯೇಷನ್ ಸಕ್ಸಸ್ ಆಗಿದೆ. NDRF ತಂಡವು ಹಾಗೂ ಅಗ್ನಿಶಾಮಕ ದಳದಿಂದ ಹೊರಗೆ ತೆಗೆಯಲಾಯಿತು.